ಇಪ್ಪತ್ತು ವರ್ಷದ ಹಿಂದೆ 150 ರೂಪಾಯಿ 200 ರೂಪಾಯಿ ಸಂಬಳ ಇತ್ತು, ಇವಾಗ 1 ಲಕ್ಷ 2 ಲಕ್ಷ ಸಂಬಳ ಬರ್ತದೆ. ಇವರೆಲ್ಲ ಮಾರ್ತಾವ್ರೆ, ಎಲ್ಲಿ ಇವರು ಸರ್ಕಾರದ ಜಾಗ ಅಂತ ಎಲ್ಲಿ ಉಳಿಸ್ತಾ ಇದ್ದಾರೆ? ಎಲ್ಲನೇ ಬೇರೆ ಕಡೆಯವ್ರಿಗೆ ಪ್ರೈವೇಟ್ನವ್ರಿಗೆ ಮಾರ್ತಾ ಇದ್ದಾರೆ, ಏರೋಪ್ಲೇನ್ ಮಾರ್ಕಂದ್ರು, ಎಲ್ಲಿ ಏನು ಮಾಡಿಕೊಡ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರದ ಎಲ್ಲರೂ ಮಾರ್ಕೊಳ್ಳೋದೇ ಆಯ್ತು. ಅವ್ರು ಮಾಡಿ ಮಡಗಿದ್ದಲ್ಲ, ಇವ್ರ ಅಪ್ಪ ಮಾಡಿದ್ದೆಲ್ಲ ಮಗ ಮಾರ್ದಂಗೆ ಆಯ್ತು. ಇವಾಗ ಏನು ಮಾಡಿದ್ದಾರೆ? ಏನು ಮಾಡಿಲ್ಲ. 4,000 8,000 ತಗೊಂಡು ರೈತರು ಏನು ಮಾಡ್ತಾರೆ ಹೇಳಿ? ಯಾವುದೇ ಕಾರಣಕ್ಕೂ ಆಗಲ್ಲ. ಬಡೋ ಜನಗಳ್ದು ತಲೆ ಒಡೆದು ಅಭಿವೃದ್ಧಿ ಮಾಡಬೇಕು ಅನ್ನೋದೇನಿದೆ? ಅದು ಯಾರಲ್ಲಿ ಓಡಾಡ್ಕೋತಾರೆ? ಇನ್ನು ನೆಲದಲ್ಲಿ ಸಣ್ಣ ಸಣ್ಣ ರೋಡಲ್ಲಿ ಓಡಾಡೋರು ಏನು ಪ್ರಯೋಜನ ಅದು? ಅಲ್ಲೇನಿದ್ರು ಬೆಂಗಳೂರಿಂದ ಮೈಸೂರಿಗೆ ಮಾತ್ರ ಓಡಾಡ್ತಾರೆ. ಸಣ್ಣ ಸಣ್ಣ ಅಂಗಡಿಯವರು ಹೋಟೆಲ್ನವರು ಎಲ್ಲರೂ ಮುಚ್ಚೋದ್ರು. ಇವ್ರ ಹೊಟ್ಟೆ ಮೇಲೆಲ್ಲ ಓಡೋದು, ಅವ್ರನ್ನ ಬದುಕಿಸ್ಬಿಟ್ರು. ಅಪ್ಪ ಮಾಡಿದ ದುಡ್ಡಲ್ಲಿ ಜಮೀನು ಮಾರ್ಬಿಟ್ಟು ಬಂದು ನಾನು ವ್ಯಾಪಾರ ಮಾಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ, ಏನು ಪ್ರಯೋಜನ ಅದು? ನಾವು ದುಡಿಬೇಕು, ನಾವು ಸಂಪಾದನೆ ಮಾಡಬೇಕು. ತೆರಿಗೆ ಎಲ್ಲದ್ರ ಮೇಲೂ ತೆರಿಗೆ, ಮಕ್ಕಳು ಪೆನ್ಸಿಲ್ ಮೇಲೆ ತೆರಿಗೆ, ರಬ್ಬರ್ ಮೇಲೆ ತೆರಿಗೆ, ಓದೋ ಬುಕ್ ಮೇಲೆ ತೆರಿಗೆ. ಅಲ್ಲಿ ಅವ್ರು ಕೊಟ್ಟಂಥ ಭರವಸೆಗಳನ್ನ ಯಾವುದನ್ನು 100% ಈಡೇರಿಸಲಿಲ್ಲ. ಅವರು ಬಂದಂಥ ಟೈಮಲ್ಲಿ ನಾವು ಏನೋ ಮಾಡಿಬಿಡ್ತೀವಿ ಸಾಧನೆ ಅಂತ ಬಂದರು. ಅವ್ರಿಗೂ ಅಧಿಕಾರಕ್ಕೆ ಆಸೆ ಅಂಟಿಸ್ಕೊಂಡೆ ಬಂದವರೆ. ಇನ್ನೂ 5 ವರ್ಷ ಬೇಕು, ಇನ್ನೂ 5 ವರ್ಷ ಬೇಕು, ಇನ್ನೂ 5 ವರ್ಷ ಬೇಕು ಅನ್ನೋ ಥರ. ಈಗ ವೇಗದ ಕಾಲದಲ್ಲೂ ಅವ್ರು ಇನ್ನೂ ಅಭಿವೃದ್ಧಿ ಕುಂಠಿತಾನೆ, ಕಾಲಘಟ್ಟಕ್ಕೆ ಅವರ ಅಭಿವೃದ್ಧಿ ಕಮ್ಮಿನೇ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಕೇಂದ್ರದಲ್ಲಿ 2 ಬಾರಿ ಬಿಜೆಪಿ ಸರ್ಕಾರ ಬಂದಿದೆ, ಮುಂದೆ ಕಾಂಗ್ರೆಸ್ ಪರ ಒಳ್ಳೆ ಹಲೆ ಇರೋದ್ರಿಂದ ಈ ಬಾರಿ ಜೋಡೋ ಯಾತ್ರೆ ಎಲ್ಲ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರ ನಿರ್ದೇಶನದಂತೆ. ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಬರ್ಬೋದು ಅನ್ನೋ ಒಂದು. 2 ಬಾರಿ ಬಿಜೆಪಿ ಸರ್ಕಾರ ಮಾಡಿದ್ದಾರೆ. ಅವರು ಆ ಕಾಲದಲ್ಲಿ ಅವ್ರು ಕೊಟ್ಟಂಥ ಭರವಸೆಗಳನ್ನ ಯಾವುದನ್ನು 100% ಈಡೇರಿಸಲಿಲ್ಲ. ಅವರು ಬಂದಂಥ ಟೈಮಲ್ಲಿ ನಾವು ಏನೋ ಮಾಡಿಬಿಡ್ತೀವಿ ಸಾಧನೆ ಅಂತ ಬಂದರು. ಅವ್ರಿಗೂ ಅಧಿಕಾರಕ್ಕೆ ಆಸೆ ಅಂಟಿಸ್ಕೊಂಡೆ ಬಂದವರೆ. ಇನ್ನೂ 5 ವರ್ಷ ಬೇಕು, ಇನ್ನೂ 5 ವರ್ಷ ಬೇಕು, ಇನ್ನೂ 5 ವರ್ಷ ಬೇಕು ಅನ್ನೋ ಥರ. ಹಾಗಾಗಿ ಅವ್ರು ಬಂದಿದ್ದಂಥ ಕಾಲ ಎಂಥ ಕಾಲದಲ್ಲಿ ಅಂತ ಹೇಳಿದ್ರೆ, ಯಾರ ಕೈಲೂ ಆಂಡ್ರಾಯ್ಡ್ ಫೋನ್ ಇಲ್ಲದೆ ಇರೋವಂಥ ಕಾಲದಲ್ಲಿ ಬಂದಿದ್ದು. ಯಾವುದು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಿದ್ದು ಅಂದರೆ, ಇವಾಗೆಲ್ಲ ಬೆರಳು ತುದಿಯಲ್ಲಿ ಎಲ್ಲ ಸಿಗುವಂಥ ಕಾಲದಲ್ಲೂ ಅವ್ರಿಗಿನ್ನೂ ಟೈಮ್ ಸಾಕಾಗಲಿಲ್ಲ ಅಂತ ಹೇಳಿದ್ರೆ, ಮತ್ತು ಅವರು ಹಂಗೇ ಮುಂದಿನ ಇನ್ನು 5 ವರ್ಷ ಬೇಕು ಅಭಿವೃದ್ಧಿ ಮಾಡೋಕ್ಕೆ ಅಂತ. ಹಾಗಾಗಿ 70 ವರ್ಷದಲ್ಲಿದ್ದಂಥ ಕಾಲ ಹೆಂಗಿತ್ತು, ಈಗಿನ ಕಾಲ ಹೆಂಗಿತ್ತು? 70 ವರ್ಷದಿಂದ ಮಾಡಿದಂಥ ಸಾಧನೆಗಳಾಗ್ಬೋದು, ಅಭಿವೃದ್ಧಿಗಳಾಗ್ಬೋದು, ಯಾವುದನ್ನು ಜನಗಳನ್ನ ತಲುಪ್ತಿರ್ಲಿಲ್ಲ. ಇವತ್ತು ಮೀಡಿಯಾಗಳೇ ಆಗಿರ್ಬೋದು, ಸಾಮಾಜಿಕ ಜಾಲತಾಣಗಳೇ ಇರ್ಬೋದು, ಅವತ್ತು 70 ವರ್ಷದಿಂದ ಎಲ್ಲಿತ್ತು ಅಲ್ವಾ? ಅವತ್ತು ಯಾವ್ದಾದ್ರು ಒಂದು ಕಾರ್ಯಕ್ರಮಗಳನ್ನ ಆಗ್ಬೋದು, ಒಂದು ಅಭಿವೃದ್ಧಿ ಕೆಲಸಗಳನ್ನೇ ಮಾಡಿದ್ರೆ ಜನಗಳನ್ನ ತಲುಪೋದು ಕಷ್ಟ ಆಗ್ತಿತ್ತು. ದಿನ ಪೇಪರ್ ನೋಡಬೇಕಿತ್ತು, ಯಾವುದೋ ಗಂಟೆಗೆ ಒಂದು ಸರಿ ದಿನದಲ್ಲಿ 1 ಗಂಟೆ ಬರುವಂಥ ನ್ಯೂಸ್ನ ನೋಡಬೇಕಿತ್ತು. ಈಗ ನಮ್ಮ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಏನೇ ನಡೆದ್ರೂ ಕ್ಷಣಾರ್ಧದಲ್ಲಿ ಎಲ್ಲ ಸಾರ್ವಜನಿಕರಿಗೂ ತಲುಪುವಂತಿದ್ರು. ಇಂಥ ವೇಗದ ಕಾಲದಲ್ಲೂ ಅವ್ರು ಇನ್ನೂ ಅಭಿವೃದ್ಧಿ ಕುಂಠಿತಾನೆ. ಹಂಗಾಗಿ ಅವರು ಇವತ್ತಿನ ಕಾಲಘಟ್ಟಕ್ಕೆ ಅವರ ಅಭಿವೃದ್ಧಿ ಕಮ್ಮಿನೇ. ಹಂಗಾಗಿ ಅದೇ ಈಗ ಕೇಂದ್ರದಲ್ಲಿ BJP ಇದ್ದು ಗೌರ್ಮೆಂಟ್ ಇದ್ದು ರಾಜ್ಯದಲ್ಲಿ ಎಂತ ಅಂತ ಏನು ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಹಾಗಾಗಿ ಈಗ ನೀವು ಕೆಲವು ವರ್ಷಗಳಿಂದನೆಲ್ಲ ನೋಡ್ತಾ ಇದ್ದೀರಿ ಗೌರ್ಮೆಂಟು ಚೇಂಜಸ್ ಆಗಿ ಏನಾಯಿತು ಅಂತ. ಮುಂದೆ ಕಾಂಗ್ರೆಸ್ ಗೌರ್ಮೆಂಟ್ ಗ್ಯಾರಂಟಿ ಅಂತ ನಮ್ಗೆ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ಅವರು ಕೊಟ್ಟಂಥ ಟೈಮಲ್ಲಿ ಕೇಂದ್ರ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಬೇರೆ ಸರ್ಕಾರಗಳಿರ್ತಿತ್ತು. ಈಗ ರಾಜ್ಯದಲ್ಲೂ BJP ಸರ್ಕಾರ ಆಯಿತು, ಕೇಂದ್ರದಲ್ಲೂ BJP ಸರ್ಕಾರ ಆಯಿತು. ಅವೆರಡೂ ಇದ್ದೂ ಕೂಡ ಅಭಿವೃದ್ಧಿ ಮಾಡೋಕ್ಕೆ ಅಷ್ಟು ಸಾಧ್ಯವಾಗ್ತಾಯಿಲ್ಲ. ಹಾಗಾಗಿ ಮುಂದೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಈಗ ಪ್ರಿಯಾಂಕಾ ಗಾಂಧಿಯವರು ಉಚಿತ ವಿದ್ಯುತ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಮಹಿಳೆಯರಿಗೆಲ್ಲರಿಗೂ ವಿಶೇಷ ಸ್ಥಾನಮಾನ ಸಿಗುತ್ತೆ, ಅವ್ರಿಗೆ ಗೌರವಧನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಮುಂದೆ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಎಲ್ಲ ರಾಜ್ಯವ್ಯಾಪಿ ಟೊಂಕ ಕತ್ತು ನಿಂತ್ಕೊಂಡವ್ರೆ, ಏನಕ್ಕೆ ಸರ್ಕಾರ ಬರಲೇಬೇಕು, ಅಭಿವೃದ್ಧಿ ಮಾಡಲೇಬೇಕು ಅನ್ನೋ ಥರಕ್ಕೆ. ಎಲ್ಲ ಕಡೆ ಕಾಂಗ್ರೆಸ್ ಪರ ಅಲೆ ಇರೋದ್ರಿಂದ ಎಲ್ಲ ಕ್ಷೇತ್ರಗಳಲ್ಲೂ ಬಹುತೇಕ ಕಾಂಗ್ರೆಸ್ MLAಗಳು ಗೆಲ್ತಾರೆ. ಈ ಬಾರಿ ಕಾಂಗ್ರೆಸ್ ಗೌರ್ಮೆಂಟ್ ಗ್ಯಾರಂಟಿ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ ಅಭಿಪ್ರಾಯ. ಇಲ್ಲಿ ನಮ್ಮ ಊರಿನವರೇ, ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರ ತಮ್ಮನ ಮಗ ಗುರುಚರಣ ಅಂತ, ಅವರು ಕೂಡ ಕಂಟೆಸ್ಟ್ ಮಾಡ್ತಿದ್ದಾರೆ, ಕ್ಷೇತ್ರದಲ್ಲಿ ಪೂರ್ತಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಇಲ್ಲಿ ತನಕ ಯಾವುದೇ ರೀತಿಯ ಅಧಿಕಾರ ಸಿಕ್ಕಿಲ್ಲ. ನಮ್ಗಳೆಲ್ಲರಿಗೂ ಒಂದು ಆಶಯ, ಅವ್ರು ಈ ಬಾರಿ ನಮ್ಮ ಕ್ಷೇತ್ರದಲ್ಲಿ MLA ಆದರೆ ಒಂದು ಅವರ ಒಂದು ಕೆಲಸ ಅಭಿವೃದ್ಧಿ ಕೆಲಸಗಳು ಮಾಡುವಷ್ಟು. ಈಗ ನಾವು 3 ಬಾರಿ ಕ್ಷೇತ್ರದಲ್ಲಿ ಬೇರೆ MLAಗಳಿದ್ದು ಅವರು ಎಷ್ಟೊಂದು ಅಭಿವೃದ್ಧಿ ಮಾಡೋರೇನು, ನಾವು ಯಾರ್ದಾರು ಒಂದು ಅಲ್ಲ, ನಾನು ಹೇಳೋದೇನಂತ ಹೇಳಿದ್ರೆ, ಒಬ್ಬರನ್ನ ಪದೇ ಪದೇ ಗೆದ್ದು ಅವ್ರು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅವರ ತಲೆಯಲ್ಲಿರುವಂಥ ಅಭಿವೃದ್ಧಿ ಕೆಲಸಗಳ ಪರ ಏನು ಅನ್ನೋದಕ್ಕಿಂತ,
ಮುಂದೆ ಹೊಸಬ್ರಿಗೆ ಅವಕಾಶ ಕೊಟ್ಟಾಗ ಅವರು ಯಾವ ಒಂದು ಮಾರ್ಗದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಆಯ್ತದೆ. ಈ ರಾಜ್ಯದಲ್ಲೇ ಕಾಂಗ್ರೆಸ್ ಪರ ಅಲೆ ಇರೋದ್ರಿಂದ ನಮ್ಮ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಎಮ್ ಎಲ್ ಎವ್ರು ಗ್ಯಾರಂಟಿ ಆಗ್ತಾರೆ. ನಮ್ಮೂರಿನವರೇ, ನಮ್ಮ ಎಸ್ ಎಂ ಕೃಷ್ಣ ಅವರ ಮನೆತನದ ಕುಡಿ ಗುರುಚರಣ ಅವರು ಈ ಬಾರಿ ಎಮ್ ಎಲ್ ಎ ಆಗ್ತಾರೆ ಅಂತ ವಿಶ್ವಾಸ ಇದೆ. ನೂರಕ್ಕಿಂತ ಕೇಂದ್ರದಲ್ಲಿ ಒಂದೂವರೆ ವರ್ಷ ಎಲೆಕ್ಷನ್ ಇದೆ ನೀವು ಹೇಳ್ತೀರಿ. ಅವರು ಇವಾಗ ಕಾಂಗ್ರೆಸ್ನವರು 70 ವರ್ಷ ಆಡಳಿತ ಮಾಡಿದ್ರು ಅಂತ ಅವ್ರು ಹೇಳ್ತಾರೆ. 70 ವರ್ಷದ ಹಿಂದೆ 150 ರೂಪಾಯಿ 200 ರೂಪಾಯಿ ಸಂಬಳ ಇತ್ತು. ಇವಾಗ 1 ಲಕ್ಷ 2 ಲಕ್ಷ ಸಂಬಳ ಬರ್ತದೆ. ಆ ಲೆಕ್ಕಾಚಾರದಲ್ಲಿ ಹೋದರೆ ಇವರೇನು ಅಭಿವೃದ್ಧಿ ಮಾಡಿದರು? ಆ 79 ವರ್ಷ 100 150 ರೂಪಾಯಿ ಸಂಬಳ ಇದ್ದಾಗ ಏರ್ಪೋರ್ಟ್ಗಳು ಮತ್ತು ವಿಮಾನಗಳು ಖರೀದಿ, ಸರ್ಕಾರಿ ಬಿಲ್ಡಿಂಗ್ಗಳು, ಕ್ರೀಡಾಂಗಣ, ಸರ್ಕಾರಿ ಜಾಗಗಳು ಎಲ್ಲೆಲ್ಲ ಎಲ್ಲ ಹಂಗೆ ಇತ್ತು. ಎಲ್ಲಿ ಇವರು ಸಂಬಳ ನೋಡಿದ್ರೆ 3 ಲಕ್ಷ 4 ಲಕ್ಷ ಸಂಬಳ ತಗೋತೀನಿ ಅಂತಾರೆ, ಅಭಿವೃದ್ಧಿ ಹೊಂದಿದೆ ಅಂತಾರೆ. ಇವತ್ತಿನ ಕಾಲ ಇಂಥದ್ದು ಎಲ್ಲ ಮೊಬೈಲೆಲ್ಲ ಯೂಸ್ ಮಾಡುವಂಥ ಕಾಲ, ಅಂಥದ್ರಲ್ಲಿ ಇವರೆಲ್ಲ ಮಾರ್ತಾವ್ರೆ. ಎಲ್ಲಿ ಇವರು ಸರ್ಕಾರದ ಜಾಗ ಅಂತ ಎಲ್ಲಿ ಉಳಿಸ್ತಾ ಇದ್ದಾರೆ? ಎಲ್ಲನೇ ಬೇರೆ ಕಡೆಯವ್ರಿಗೆ ಪ್ರೈವೇಟ್ನವ್ರಿಗೆ ಮಾರ್ತಾ ಇದ್ದಾರೆ. ಏರೋಪ್ಲೇನ್ ಮಾರ್ಕಂದ್ರು, ಟ್ರೈನ್ ಇದೆಲ್ಲ ಮಾರ್ಕಂದ್ರು, ಎಲ್ಲಿ ಏನು ಮಾಡಿಕೊಡ್ತಾ ಇದ್ದಾರೆ? ಬಿ ಜೆ ಪಿ ಸರ್ಕಾರದ ಎಲ್ಲ ಮಾರ್ಕೊಳ್ಳೋದೇ ಆಯ್ತು ಅವರು. ಇವರೆಲ್ಲ ಇವ್ರು ನೋಡಿದ್ರೆ ಇವರು ಅವ್ರು ಮಾಡಿದ್ದೆಲ್ಲ ಇವ್ರು ಅಪ್ಪ ಮಾಡಿದ್ದೆಲ್ಲ ಮಗ ಮರದಂಗೆ ಆಯ್ತು ಇವಾಗ. ಅಂಥದ್ರಲ್ಲಿ ಇವ್ರಿಗೆ ನಾವು 12 ವರ್ಷದಿಂದ ನಾವು ಅದೇನೇನೋ ಮಾಡೀವಿ, ಏನೇನೋ ಏನು ಮಾಡಿದ್ದಾರೆ? ಏನು ಮಾಡಿಲ್ಲ. ಅನಾನಿ ಅಂಬಾನಿ ಇಂಥವ್ರಿಗೆ ಮಾಡಿದ್ದಾರೆ. ಅವರೆಲ್ಲ 1 ಕೋಟಿ ರೂಪಾಯಿ ಸಾಲ ತೊಗೊಂಡು ಎಲ್ಲ ದೇಶ ಬಿಟ್ಟು ಹೋಗ್ತಿದ್ದಾರೆ. ಇಲ್ಲಿ ಬಡವ್ರು ಬಡವ್ರ ಥರನೇ ಇದ್ದಾರೆ. ಇವ್ರಿಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ? ರೈತರು ರೈತರು ಅಂತ ರೈತರಿಗೆ ಏನು ಕೊಟ್ಟಿದ್ದಾರೆ? 4,000 ಕೊಡ್ತೀನಿ ಅಂತ ಅದು ಯಾವಾಗ ಎಲೆಕ್ಷನ್ ಬರೋ ಟೈಮಲ್ಲಿ? ಈಗ 1 ವರ್ಷದಿಂದ 4,000, ಇವರೊಂದು 4,000 8,000 ಹಾಕ್ತೀನಿ ಅಂತ ಅವರೇ. ಏನು ಪ್ರಯೋಜನ ಆದದ್ದು? 4,000 8,000 ತಗೊಂಡು ರೈತರು ಏನು ಮಾಡ್ತಾರೆ ಹೇಳಿ? ಬಿತ್ತನೆ ಬೀಜನೂ ಕೂಡ ಬರಲ್ಲ. ಗೊಬ್ಬರ ನೋಡಿದ್ರೆ 1,500 2,000 ರೂಪಾಯಿ ಗೊಬ್ಬರ ಹೇಳ್ತಾರೆ, ಅದು ಸರಿಯಾಗಿ ಸಿಕ್ಕಲ್ಲ. ಅಂಥದ್ರಲ್ಲಿ ಇವರು ಅಭಿವೃದ್ಧಿ ಹೊಂದಿಸ್ತೀನಿ ಅಭಿವೃದ್ಧಿ ಹೊಂದಿಸ್ತೀನಿ, ಏನು ಅಭಿವೃದ್ಧಿ ಹೊಂದಿಸೋಕ್ಕಾಗುತ್ತೆ ಸರ್? ಯಾವುದೇ ಕಾರಣಕ್ಕೂ ಆಗಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರನೇ ಬೇಕು. ಕಾಂಗ್ರೆಸ್ ಸರ್ಕಾರ ಇದ್ದಾಗ 400 ರೂಪಾಯಿ 500 ರೂಪಾಯಿ ಗ್ಯಾಸ್ ಇತ್ತು, ಇವಾಗ 1,100 ರೂಪಾಯಿ ಗ್ಯಾಸು. ಕೇಳಿದ್ರೆ ಹೇಳ್ತೇನೆ, ನಾವು ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಎಲ್ಲನೂ ಅಭಿವೃದ್ಧಿ ಮಾಡ್ತೀವಿ, ಅದಕ್ಕೆ ದುಡ್ಡು ಬೇಕು. ಅದಕ್ಕೋಸ್ಕರ ಜನರು ಬಡ ಜನಗಳಿಗೆ ತಲೆ ಒಡೆದು ಅಭಿವೃದ್ಧಿ ಮಾಡಬೇಕು ಅನ್ನೋದೇನಿದೆ? ಅದು ಜನಗಳ ಅಭಿವೃದ್ಧಿ ಹೊಂದಿದ್ರೆ ದೇಶ ಅದೇ ಅಭಿವೃದ್ಧಿ ಹೊಂದುತ್ತದೆ. ಇವರು ರೋಡ್ ಅಭಿವೃದ್ಧಿ ಮಾಡಿಬಿಟ್ಟು ಕಾರಲ್ಲಿ ಓಡಾಡ್ಕೋತಾರೆ, ಇನ್ನು ನೆಲದಲ್ಲಿ ಸಣ್ಣ ಸಣ್ಣ ರೋಡಲ್ಲಿ ಓಡಾಡೋರು ಏನು ಪ್ರಯೋಜನ ಆದದು? ರಸ್ತೆ ಅಭಿವೃದ್ಧಿ ಮಾಡ್ತೀನಿ, 10 ಪದ ರಸ್ತೆ ಅಭಿವೃದ್ಧಿ ಮಾಡ್ತೀನಿ, 10 ಪದ ರಸ್ತೆ ಅಭಿವೃದ್ಧಿ ಮಾಡಿದ್ರು ಅಲ್ಲೇನಿದ್ರು ಬೆಂಗಳೂರಿಂದ ಮೈಸೂರಿಗೆ ಮಾತ್ರ ಓಡಾಡ್ತಾರೆ. ಇಲ್ಲಿ ಕೆಳಗಡೆ ಇರೋರು, ಸಣ್ಣ ಸಣ್ಣ ಅಂಗಡಿಯವರು, ಹೋಟೆಲ್ನವರು ಎಲ್ಲರೂ ಮುಚ್ಚೋದ್ರು. ಇವರು ಹೊಟ್ಟೆ ಮೇಲೆಲ್ಲ ಓಡೋದು, ಅವರನ್ನ ಬದುಕಿಸ್ಬಿಟ್ರು. ಏನು ಪ್ರಯೋಜನ ಆಯ್ತು ಈಗ ಅವರು 10 ಪದ ರಸ್ತೆ ಮಾಡಿ ಏನು ಪ್ರಯೋಜನ ಆಯಿತು? ಬೆಂಗಳೂರಿಂದ ಮೈಸೂರಿಗೆ ಹೋಗೋರು 1 ಗಂಟೆ ಲೇಟ್ ಆಯ್ತಿತ್ತು, ಇಲ್ಲೇ ಹೋಯ್ತಿದ್ರು, ತಿಂಡಿ ತಿಂತಿದ್ರು, ಊಟ ಮಾಡ್ತಿದ್ರು, ಏನೋ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಏನಾದ್ರು ತೊಗೊಂಡು ಮನೆಗೆ ಹೋಗ್ತಿದ್ರು. ಇವ್ರದ್ದು ಜೀವನ ನಡೀತಿತ್ತು, ಅವ್ರದ್ದು ಹೆಂಗೋ ನಡೀತಾ ಇತ್ತು. ಈಗ 10 ಪದ ರಸ್ತೆ ಮಾಡಿದ್ರು, ಜನಗಳಿಗೆ ಹೊಟ್ಟೆ ಮೇಲೆಲ್ಲ ಓಡಿದ್ರು. ಈ ಸಣ್ಣ ಸಣ್ಣ ಅಂಗಡಿ, ಹೋಟ್ಲು ಅಂಗಡಿ, ಟೀ ಅಂಗಡಿಗಳು ಇವರೆಲ್ಲ ಏನು ಮಾಡ್ತಿದ್ರು? ಈಗ ಅವರೆಲ್ಲ ಮುಚ್ಕೊಂಡು ಮನೆಗೆ ಹೋಗಬೇಕು. ಎಲ್ಲಿ ಅಭಿವೃದ್ಧಿ ಹೊಂದೋದು? ಈಗ ಇವರು ಅಭಿವೃದ್ಧಿ ಹೊಂದಿರೆ ತಾನೇ ದೇಶ ಅಭಿವೃದ್ಧಿ ಹೊಂದೋದು. ದೇಶ ಅಭಿವೃದ್ಧಿ ಹೊಂದ್ಬೇಕು ಇವರೆಲ್ಲ ಟ್ಯಾಕ್ಸು ಅವು ಇವು ಕಟ್ಟರೆ ತಾನೇ ಮಾಡೋದು, ಸರ್ಕಾರ ನಡೆಸೋದೇಕಾದ್ರೆ. ಇವರು ಅಭಿವೃದ್ಧಿ ಹೊಂದಬೇಕು ಅಂದರೆ ಜನಗಳ ಅಭಿವೃದ್ಧಿ ಹೊಂದಬೇಕು. ಜನಗಳ ಅಭಿವೃದ್ಧಿ ಹೊಂದಿದ್ರೆ ಸರ್ಕಾರ ತಾನಾಗೆ ಅಭಿವೃದ್ಧಿ ಹೊಂದುತ್ತದೆ, ದೇಶ ತಾನಾಗೆ ಅಭಿವೃದ್ಧಿ ಹೊಂದುತ್ತದೆ. ಏನು 70 ವರ್ಷದಿಂದ ಆಡಳಿತ ಮಾಡಿ ಏನು ಮಾಡಲಿಲ್ಲ ಅವರು? ಎಲ್ಲನೂ ಸಂಪಾದನೆ ಮಾಡಿ 1 ರೂಪಾಯಿನೂ ಕೂಡ ಹಾಕಿ ಸರ್ಕಾರಿ ಜಾಗಗಳು, ಸರ್ಕಾರಿ ಬಂಗ್ಲೆಗಳು, ಸರ್ಕಾರಿ ಗೆಸ್ಟ್ ಹೌಸ್ಗಳು, ವಿಮಾನ ನಿಲ್ದಾಣಗಳು, ಬಸ್ ಸ್ಟ್ಯಾಂಡ್ಗಳು ಎಲ್ಲನೂ ಮಾಡಿದ್ದಾರೆ ಅವರು. ಇವರೆಲ್ಲ ಪ್ರೈವೇಟ್ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ಎಲ್ಲಿ ಅಭಿವೃದ್ಧಿ ಹೊಂದಕ್ಕಾಗೋದು? ಮಾರ್ಬಿಟ್ಟು ದುಡ್ಡು ತಗೊಂಡ್ಬಂದು ವ್ಯಾಪಾರ ಮಾಡೋಕ್ಕಾಗಲ್ಲ. ನಮ್ಮ ಅಪ್ಪ ಮಾಡಿರೋ ದುಡ್ಡಲ್ಲಿ ಜಮೀನು ಮಾರ್ಬಿಟ್ಟು ಬಂದು ನಾನು ವ್ಯಾಪಾರ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದ್ರೆ ಏನು ಪ್ರಯೋಜನ ಅದು? ನಾವು ದುಡಿಬೇಕು, ನಾವು ಸಂಪಾದನೆ ಮಾಡಬೇಕು. ತೆರಿಗೆ ಎಲ್ಲದ್ರ ಮೇಲೂ ತೆರಿಗೆ, ಮಕ್ಕಳು ಪೆನ್ಸಿಲ್ ಮೇಲೂ ತೆರಿಗೆ, ರಬ್ಬರ್ ಮೇಲೂ ತೆರಿಗೆ, ಓದೋ ಬುಕ್ ಮೇಲೂ ತೆರಿಗೆ, ಪ್ರತಿಯೊಂದು ಮೇಲೂ ತೆರಿಗೆ ಮಾಡಿ ಇವರು 1,00,000 ಕೋಟಿ ನಾವು ಬಡ್ಜೆಟ್ ಮಾಡಿಸ್ತೀವಿ ಅಂತಂದರೆ ಮಾಡೇ ಮಾಡ್ತಾರೆ. ಆಗ ಅಷ್ಟೊಂದು ಬಡ್ಜೆಟ್ ಇರಲಿಲ್ಲ, ಅಷ್ಟೊಂದು ಜನ ದುಡ್ಡು ಇರಲಿಲ್ಲ, ಅಷ್ಟೊಂದು ಜನಗಳ ಹತ್ರ ಅಷ್ಟೊಂದು ಕಟ್ಟಕ್ಕೆ. ಕಾಂಗ್ರೆಸ್ ಸರ್ಕಾರ ಬರಬೇಕು ಸರ್. ಕಾಂಗ್ರೆಸ್ ಸರ್ಕಾರ ಬಂದರೆ ಏನೋ ಜನಗಳಿಗೆ ಒಂದು ಸ್ವಲ್ಪ ಅನುಕೂಲ ಆಯ್ತದೆ ಸರ್. ಇಲ್ಲಿಂದ ಮೇಲೆ ಕಾಂಗ್ರೆಸ್ಸಿಂದನೇ ಗುರುತಿರಣರು ಆಗ್ತಾರೆ. ಹ್ಞೂ, ನಾವು 10-15 ವರ್ಷದಿಂದ ನೋಡ್ತಾ ಇದ್ದೀವಿ, ದಳನೇ ಬರ್ತಾ ಇದೆ. ಅದರಲ್ಲಿ ಜನ ಬದಲಾವಣೆ ಸರ್, JDS ಭದ್ರ ಕೋಟೆ ಇತ್ತು ಸರ್. ಈಗಿನ ಪರಿಸ್ಥಿತಿಯಲ್ಲಿ ನೀವು ಹೇಳಿದ್ರೆ, ಈಗ ಮೊಬೈಲ್ ಜಮಾನ ಇವಾಗ, ಯಾವಾಗ ಯಾರು ಜನ ಮೊದಲೇನೋ ಅನ್ಎಜುಕೇಟೆಡ್ಗಳಿದ್ದಿದ್ರು, ಯಾವ ಪಕ್ಷಕ್ಕೆ ಬೇಕಾದ್ರು ಆಗ್ತಿದ್ರು, ಕಾಂಗ್ರೆಸ್ ಕಾಂಗ್ರೆಸ್ ನಿಂತಿದ್ರು, ದಳ ದಳ ಬಿ ಜೆ ಪಿ. ಈಗ ಹಂಗಿಲ್ಲ, ಈಗ ಜನಗಳಿಗೆಲ್ಲ ಗೊತ್ತು ಯಾರು ಏನು ಅಭಿವೃದ್ಧಿ ಮಾಡ್ತಾರೆ, ಯಾರು ಮುಂದೆ ಏನು ಅಭಿವೃದ್ಧಿ ಮಾಡ್ತಾರೆ. ವಯಸ್ಸಾದವ್ರಿಗೆ ಯಾರಿಗೂ ಈಗ ಕೊಡಲ್ಲ, ಅವ್ರಿಗೇನು ಬಂದದು? ಈಗಿನ ಯೂತ್ಗೋಸ್ಕರ ಏನು ಮಾಡ್ತಾರೆ, ಹುಡುಗರುಗಳನ್ನೇ ಗೆಲ್ಲಿಸ್ಕೋತಾರೆ ಅವರು. ಅವಾಗ ಯಾರು ಕಾಂಗ್ರೆಸ್ಸೇ ಬರೋದು ದೇಶ, ಇಡೀ ರಾಜ್ಯದಲ್ಲೇ ಕಾಂಗ್ರೆಸ್ಸಲ್ಲೇ ಪೂರ ತೇಲ್ತಾ ಇದೆ. ಕಾಂಗ್ರೆಸ್ಸು ಕಾಂಗ್ರೆಸ್ಸು ಜನಗಳೇ ಹೇಳ್ತಾವ್ರೆ. ನೀವೇ ನೋಡ್ತಾ ಇದ್ದೀರಿ, ಜನ ಪ್ರಜಾಧ್ವನಿ ಯಾತ್ರೆಗಳು ನೋಡ್ತಾ ಇದ್ದೀರಿ, ಜನ ಹೆಂಗೆ ಸೇರ್ತಾ ಇದ್ದಾರೆ ಅಂತ ಗೊತ್ತು ನಿಮಗೆ. ಅಂಥದ್ರಲ್ಲಿ ಇವಾಗ ಕಾಂಗ್ರೆಸ್ಸೇ ರಾಜ್ಯದಲ್ಲಿ ಬರೋದು, ಕೇಂದ್ರದಲ್ಲೂ ಕಾಂಗ್ರೆಸ್ಸೇ ಬರೋದು ಸರ್. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು?
ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.